ನಮಸ್ತೆ ಸಭಾಧ್ಯಕ್ಷರೇ. ಬೋವಿ ನಿಗಮದಲ್ಲಿ ಮಳೆಗಾಲ ಅತಿವೃಷ್ಟಿ ಅನಿವೃಷ್ಟಿ ಬಗ್ಗೆ ಬೋವಿ ನಾಲ್ಕು ಸೋಮವಾರ ಚಾನ್ಸ್ ಇದೆ, ಮಾತಾಡ್ತೀನಿ. ಮಳೆಗಾಲದ ಬಗ್ಗೆ ಮಾತಾಡಿ, ಜನರ ಬಗ್ಗೆ ಮಾತಾಡಿ. ರಾಜ್ಯದಲ್ಲಿ ಪ್ರವಾಹ ಇದೆ, ಮಳೆಯಿಂದ ಬಡವರು ಸಫರ್ ಆಗ್ತಿದ್ದಾರೆ. ಬಿಜೆಪಿ ಅವರಿಗೆ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ಈ ಚರ್ಚೆ ನಮಗೆ ಅವಕಾಶ ಮಾಡಿಕೊಡ್ಬೇಕು ಸಭಾಧ್ಯಕ್ಷರೇ. ಇವತ್ತು ಮಾನ್ಯ ಬಿಜೆಪಿ ಸದಸ್ಯರು ಕೇಳ್ತಿದ್ದಾರೆ, 25 ಕೋಟಿ ನಮ್ಮ ಪ್ರತಿ ಸದಸ್ಯರಿಗೆ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಜೊತೆಲಿ ಕೊಡ ಬಾಣ, ನಮ್ಮ ಸಿದ್ದರಾಮಯ್ಯ ಸಾಹೇಬರು ಪ್ರತಿ MLAಗೆ 25 ಕೋಟಿ ಅನುದಾನನ ಪ್ರತಿ ಸದಸ್ಯರಿಗೆ ಕೊಟ್ಟಿದ್ದಾರೆ. ಪ್ರತಿ ಸದಸ್ಯರು ಇದನ್ನ ಒಪ್ತಿರಲ್ವಾ ಸರ್? 25 ಕೋಟಿ ನಮ್ಮ ಕ್ಷೇತ್ರದ ಸದಸ್ಯರು ಕೊಟ್ಟಿದ್ದಾರೆ. ಮತ್ತೆ ಇವತ್ತು ಬಡವರು ಸಫರ್ ಆಗ್ತಿದ್ದಾರೆ, ಮಳೆಯಿಂದ ಮನೆಗಳ ಹಾನಿ ಆಗ್ತಿದೆ, ಅದಕ್ಕೆ ಚರ್ಚೆ ಮಾಡಿಕೊಡ್ಬೇಕು ಬಿಜೆಪಿ ಅವರು. ಅಧ್ಯಕ್ಷರೇ, ಯಾವುದೇ ಅಜೆಂಡಾದಲ್ಲಿ ಚರ್ಚೆ ಮಾಡಿ ಸಭಾಧ್ಯಕ್ಷರೇ, ಸದನ ನಡೆಸ್ತಾ ಇದ್ದೀರಾ, ಇಲ್ಲಿಗಲ್ ಚರ್ಚೆ ಮಾಡಿ. ಸದನ ಜನರ ಬಗ್ಗೆ ಮಾತಾಡಿ, ಬಿಜೆಪಿ ಬಗ್ಗೆ ಮಾತಾಡಬೇಡಿ, ಜನರ ಬಗ್ಗೆ ಮಾತಾಡಿ. ಇವತ್ತು ಮಳೆಯಲ್ಲಿ ಏನು ಪ್ರವಾಹದಿಂದ ಜನರು ತತ್ತರಿಸ್ತಿದ್ದಾರೆ, ಅಜೆಂಡಕ್ಕೆ ಪರಿಹಾರ ಕಾರ್ಯವನ್ನ ನಮ್ಮ ಸರ್ಕಾರ ಮಾಡ್ತಿದೆ. ಅಜೆಂಡಕ್ಕೆ ಬಹಳಷ್ಟು ಜಿಲ್ಲೆಗಳಲ್ಲಿ ನಮ್ಮ ಉಸ್ತುವಾರಿ ಸಚಿವರು ಮೀಟಿಂಗ್ ತಗೊಂಡಿದ್ದಾರೆ, ತಾಲೂಕುಗಳ ನಾವು ರಿವ್ಯೂ ಮೀಟಿಂಗ್ ಮಾಡಿದೀವಿ. ಇವತ್ತು ಪ್ರವಾಹಕ್ಕೆ ಬರದಲ್ಲಿ ಸ್ಪಂದಿಸ್ತಿದೀವಿ. ಇದ್ರ ಬಗ್ಗೆ ಎಲ್ಲ ಬಿಟ್ಟು ಒಂದು ವಿಚಾರನ ಬಿಟ್ಟು ನೈತಿಕ ಅಧಿಕಾರ ಇಲ್ಲ, ನೈತಿಕ ಅಧಿಕಾರ. ಶರತ್ ಬಚ್ಚೇಗೌಡರು, ಶರತ್ ಬಚ್ಚೇಗೌಡರು ಅಲ್ಲ, ಇಲ್ಲ ದಯವಿಟ್ಟು ಶಾಸಕ ಸ್ಥಾನಕ್ಕೆ ಶರತ್ ಬಚ್ಚೇಗೌಡರು ಅಲ್ಲ. ಒಂದ್ ನಿಮಿಷ ಅಶೋಕ ಬೇರೆ ಕೂತೀವಿ, ಅಶೋಕ ಅವರೇ ಅಲ್ಲ, ಒಂದ್ ನಿಮಿಷ ಇಲ್ಲ ಸಭಾ ಅಶೋಕ ಅಧ್ಯಕ್ಷರೇ, ಹೋಗಿ ನಿಗಮದಲ್ಲಿ 87 ಕೋಟಿ ಕೃಷಿ ಮಾರುಕಟ್ಟೆಯಲ್ಲಿ 47 ಕೋಟಿ ಬಿಜೆಪಿ ಅವರು ಲೂಟಿ ಹೊಡೆದಿದ್ದು, ಕರ್ನಾಟಕ ಕರಕುಶಲ ಅಭಿವೃದ್ಧಿಯಲ್ಲಿ ಇವತ್ತು 22 ಕೋಟಿ ಲೂಟಿ ಹೊಡೆದಿದ್ದು ಬಿಜೆಪಿ ಅವರು. SBI ಬ್ಯಾಂಕ್ ಅಂಬೇಡ್ಕರ್ ನಿಗಮದಲ್ಲಿ 4 ಕೋಟಿ, ಕೆನರಾ ಬ್ಯಾಂಕ್ ಕಲ್ಕರೆ ಶಾಖೆ ಲೂಟಿ ಹೊಡೆದಿದ್ದು ಬಿಜೆಪಿ ಅವರು. ದೇವರಾಜರ ಸ್ಟ್ರಕ್ ಟರ್ಮಿನಲ್ ಅಲ್ಲಿ 47 ಕೋಟಿ ಲೂಟಿ ಹೊಡೆದಿದ್ದು ಬಿಜೆಪಿ ಅವರು. ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ SBI ಬ್ಯಾಂಕ್ 10 ಕೋಟಿ ಲೂಟಿ ಹೊಡೆದಿದ್ದು ಬಿಜೆಪಿ ಅವರು. KIDB ಅಲ್ಲಿ ಲೂಟಿ ಹೊಡೆದಿದ್ದು ಇದೆಲ್ಲ ಬಿಜೆಪಿ ಸರ್ಕಾರದಲ್ಲಿ ಆಗಿದ್ದು. ಅವ್ರು ತಾಕತ್ತಿದ್ರೆ ಇದನ್ನು CBI ಕೇಳ, ಇದನ್ನು CBI ಕೊಡೋದ, ಇದನ್ನು CBI ಕೊಡಕ್ ಕೇಳಿ ಅವ್ರ. ನೀವು ಮಾತಾಡ್ತಿದ್ರೆ ಕೇಳಿಸ್ಕೊಳಕ್ಕೆ ಸುಮ್ಮನೇನಿಲ್ಲ. ಸಂಪೂರ್ಣ ಬಾಣಿ ನ್ಯೂಸ್ ನಮ್ಮ ನಡೆಗೆ ವಾಸ್ತವದ ಕಡೆಗೆ, ಇದು ನಿಮ್ಮ ಧನೆ.